ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೇಳಿ ಈ ಸಭೆ ನಾವು ಕರೆದಿದ್ದೇವೆ. ಸೊ ಚುನಾವಣಾ ವೇಳಾಪಟ್ಟಿ ನಿಮಗೆ ಈಗಾಗಲೇ ತಿಳಿದಿದೆ. ಚುನಾವಣಾ ನೋಟಿಸ್ ಹೊರಡಿಸುವ ದಿನಾಂಕ 13/4/2023 ಗುರುವಾರ ದಿನ ಆಗಿರ್ತದೆ. ಹಾಗೆಯೇ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಸಲ್ಲಿಸಲು ಕೊನೆಯ ದಿನಾಂಕ 24/4/2023 ಗುರುವಾರ. ನಾಮಪತ್ರ ಪರಿಶೀಲನೆಗೆ ದಿನಾಂಕ ಸ್ಕ್ರೂಟಿನಿಗೆ 21/4/2023 ಶುಕ್ರವಾರ. ಹಾಗೆಯೇ ನಾಮಪತ್ರ ಹಿಂಪಡೆಯಲು ನಾಮಿನೇಷನ್ ಹಿಂದೆ ತಗೊಳ್ಳಿಕ್ಕೆ 24/4/2023 ಸೋಮವಾರ. ಚುನಾವಣಾ ನಡೆಯುವ ದಿನಾಂಕ ನಿಮಗೆಲ್ಲ ಗೊತ್ತಿರುವ ಹಾಗೆ 10/5/2023 ಬುಧವಾರ ದಿನ ಆಗಿರುವುದು ಕೋಳ್ಳೆ ಆಗಿರ್ತದೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಹಾಗೆ ಮತ ಎಣಿಕೆ ದಿನಾಂಕವನ್ನು 13/5/2023 ಶನಿವಾರ ದಿನ ನಿಗದಿಪಡಿಸಲಾಗಿದೆ. ಚುನಾವಣಾ ಪ್ರಕ್ರಿಯೆ ಎಲ್ಲ ಮುಕ್ತಾಯಗೊಳ್ಳುವಾಗ 15/5/17 ಮೇ ತಿಂಗಳಲ್ಲಿ ಶುಕ್ರ ಸೋಮವಾರ ದಿನದಂದು ಚುನಾವಣಾ ಪ್ರಕ್ರಿಯೆ ಇಡೀ ಮುಕ್ತಾಯಗೊಳ್ಳುತ್ತದೆ. ಈಗ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರ ಏನು 119 ಕುಂದಾಪುರ ವಿಧಾನಸಭಾ ಕ್ಷೇತ್ರ ಇದೆ, ಅದಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ನಮ್ಮ ಚುನಾವಣಾ ಅಧಿಕಾರಿ ಕಚೇರಿ ಅಂದರೆ ನಾವು ಇವತ್ತೇ ಈ ಮೀಟಿಂಗ್ ಈ ಕಚೇರಿಯಲ್ಲಿ ಮಾಡ್ತಿದ್ದೇವೆ, ಇದೇ ನಾವು ಚುನಾವಣಾ ಅಧಿಕಾರಿ ಕಚೇರಿಯಾಗಿ ಪರಿವರ್ತಿಸ್ತೇವೆ. ಇಲ್ಲೇ ನಾವು ನಾಮಪತ್ರ ಸಲ್ಲಿಕೆ ಮತ್ತು ಸ್ಕ್ರೂಟಿನಿ ಎಲ್ಲ ಕಾರ್ಯವನ್ನು ಈ ಕಚೇರಿಯಲ್ಲಿ ಮಾಡ್ತೇವೆ. ಈ ಚುನಾವಣೆಗೆ 119 ವಿಧಾನಸಭಾ ಕ್ಷೇತ್ರ ಕುಂದಾಪುರಕ್ಕೆ ಚುನಾವಣಾ ಅಧಿಕಾರಿಯಾಗಿ ನನ್ನನ್ನು ನೇಮಕಾತಿ ಮಾಡಲಾಗಿದೆ. ಅದು ಸಹಾಯಕ ಆಯುಕ್ತರು ಕುಂದಾಪುರ ಅವರನ್ನು ಚುನಾವಣಾ ಅಧಿಕಾರಿಯಾಗಿ ನೇಮಕಾತಿ ಮಾಡಿದ್ದಾರೆ. ಹಾಗೆಯೇ ಸಹಾಯಕ ಚುನಾವಣಾ ಅಧಿಕಾರಿ ಅಂತ 3 ಜನರನ್ನು ನೇಮಕಾತಿ ಮಾಡಿದ್ದಾರೆ. ಅದು 3 ಜನ ಯಾರಲ್ಲ ಅಂತ ಹೇಳಿದ್ರೆ, ಒಂದು ನಮ್ಮ ಕುಂದಾಪುರ ತಹಶೀಲ್ದಾರ್ ಶ್ರೀಮತಿ ಶೋಭಾ ಲಕ್ಷ್ಮಿ, ಅವರು ಸಹಾಯಕ ಚುನಾವಣಾ ಅಧಿಕಾರಿಯಾಗಿರ್ತಾರೆ. ಹಾಗೆಯೇ ನಮ್ಮ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀ ರಾಜಶೇಖರ್ ಮೂರ್ತಿ, ಇವರು ಕೂಡ ಸಹಾಯಕ ಚುನಾವಣಾ ಅಧಿಕಾರಿಯಾಗಿರ್ತಾರೆ. ಹಾಗೆ ಹೆಬ್ರಿ ತಹಶೀಲ್ದಾರ್ ಶ್ರೀ ಪುರಂದರಕ್ಕೆ, ಇವರು ಸಹ ಸಹಾಯಕ ಚುನಾವಣಾ ಅಧಿಕಾರಿಯಾಗಿರ್ತಾರೆ. ಈಗ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಈ 3 ತಾಲೂಕಲ್ಸ ಬರ್ತದೆ. ಆದ ಕಾರಣ ಈ 3 ತಹಶೀಲ್ದಾರ್ ಅವರನ್ನು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಮಾಡಿದ್ದಾರೆ. ಇವರು ಹೆಬ್ರಿ ತಹಶೀಲ್ದಾರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸಹ ಸಹಾಯಕ ಚುನಾವಣಾ ಅಧಿಕಾರಿ ಆಗಿರ್ತಾರೆ. ಸೊ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಹೋಬಳಿ ಯಾವುದೆಲ್ಲ ಅಂತ ಹೇಳಿದ್ರೆ, ಅದು ಒಂದು ಕುಂದಾಪುರ ಹೋಬಳಿ, ಕೋಟ ಹೋಬಳಿ ಮತ್ತು ಹೆಬ್ರಿ ಹೋಬಳಿ, 3 ಹೋಬಳಿ ಬರ್ತದೆ. ಹಾಗೆ ಒಟ್ಟು ಮತಗಟ್ಟೆಗಳ ಸಂಖ್ಯೆ ನಮ್ಮ 119 ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಒಟ್ಟು ಮತಗಟ್ಟೆಗಳ ಸಂಖ್ಯೆ 222. ಹೋಬಳಿ ವಾರ ಹೇಳಬೇಕಾದ್ರೆ ಕುಂದಾಪುರ ಹೋಬಳಿಯಲ್ಲಿ 122 ಮತಗಟ್ಟೆಗಳಿವೆ. ಹಾಗೆಯೇ ಕೋಟ ಹೋಬಳಿಯಲ್ಲಿ 89 ಮತಗಟ್ಟೆಗಳಿವೆ, ಹೆಬ್ರಿ ಹೋಬಳಿಯಲ್ಲಿ 11 ಮತಗಟ್ಟೆಗಳಿವೆ, ಒಟ್ಟು 222. ಕಾರ್ಕಳದ ಕ್ವಶನ್ ತಗೊಂಡು ಹೆಬ್ರಿ ಜಾಸ್ತಿ ಹೋಗ್ತದೆ. ಸೊ ಎಆರ್ ಅವರಿಗೆ ಅಲ್ಲಿ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬರ್ತದೆ. ಈಗ ಮೇನ್ ಆಗಿ ನಾವು ನೋಡಬೇಕಾದದ್ದು ಏನಂತ ಹೇಳಿದ್ರೆ, ಈ ನಮ್ಮ 222 ಮತಗಟ್ಟೆಗಳು ಏನಿವೆ ಅದನ್ನು ಈ ಹಿಂದೆ ನೀವು ಕೇಳಿರ್ಬೋದು, ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಅಂತ ಹೇಳಿದ್ರು. ಬಟ್ ಈ ಸಲ ಎರಡೇ ವಿಧಗಳಾಗಿ ವಿಂಗಡಿಸಿದ್ದಾರೆ. ಅದೇನಂತ ಹೇಳಿದ್ರೆ ವಲ್ನರೇಬಲ್ ಮತ್ತು ಕ್ರಿಟಿಕಲ್. ಸೊ ವಲ್ನರೇಬಲ್ ಈಗ ನಾವು ಸೆಕ್ಟರ್ ಆಫೀಸಸ್, ಪೊಲೀಸ್ ಮತ್ತು ನಾವೆಲ್ಲ ನೋಡಿದಾಗೆ ನಮ್ಮಲ್ಲಿ 6 ವಲ್ನರೇಬಲ್ ಮತಗಟ್ಟೆ ಅಂತ ನಾವು ನಿರ್ಧಾರ ಮಾಡಿ, ಇನ್ನೂ ಅದು ಡಿಸ್ಕಷನ್ ಹಂತದಲ್ಲಿದೆ. ಸೊ 6 ವಲ್ನರೇಬಲ್ ಮತ್ತು 58 ಕ್ರಿಟಿಕಲ್. ಸೊ ವಲ್ನರೇಬಲ್ ಏನಿದೆ ಅದು ಕ್ರಿಟಿಕಲ್ ಆಗಿ ಸಹ ಪರಿವರ್ತಿಸ್ತದೆ. ಸೊ ಒಟ್ಟು ನಮ್ಮಲ್ಲಿ ಕ್ರಿಟಿಕಲ್ ಅಂತ ಹೇಳುವಾಗ ವಲ್ನರೇಬಲ್ ಅನ್ನು ಒಳಪಟ್ಟು 60 ಆಗಿದೆ. ನಾರ್ಮಲ್ ಮತಗಟ್ಟೆ ಅಂತ ಹೇಳುವಾಗ 158. ಸೊ 158 + 64 222 ಒಟ್ಟು ಮತಗಟ್ಟೆಗಳಿವೆ. ಈಗ ಈ ಮತಗಟ್ಟೆಯಲ್ಲಿ ಈಗಾಗಲೇ ನಾವು ಏನೆಲ್ಲ ಸೌಲಭ್ಯಗಳು ಬೇಕು ಅಂದರೆ AMF ಎಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಹೇಳ್ತಾರೆ. ಒಂದು ಚುನಾವಣೆ ದಿನ ಯಾವುದೇ ತೊಂದರೆ ಇಲ್ಲದೆ ಒಂದು ಚುನಾವಣೆ ನಡೀಬೇಕಾದ್ರೆ ಅಲ್ಲಿ ರ್ಯಾಂಪಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ವಿದ್ಯುತ್, ಕುಡಿಯುವ ನೀರು, ಇದೆಲ್ಲ ವ್ಯವಸ್ಥೆಗಳು ಒಂದು ಚುನಾವಣಾ ಆಯೋಗದಿಂದ ಎಶೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಬಂದಿದೆ. ಅದರ ಪ್ರಕಾರ ನಾವೆಲ್ಲ ಮತಗಟ್ಟೆಯಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡ್ತೇವೆ. ಯಾವುದರ ಕೆಲವೊಂದು ಶಾಲೆಗಳು ಮುಚ್ಚಿರ್ತದೆ, ನಮ್ಮಲ್ಲೂ ಕೆಲವೊಂದು ಶಾಲೆಗಳು ಹಲವು ವರ್ಷಗಳಿಂದ ಮುಚ್ಚಿದೆ. ಅದಕ್ಕೆ ಆದ್ಯತೆ ನೀಡಿ ಅದನ್ನು ವಿಸಿಟ್ ಮಾಡಿ ಅಲ್ಲಿ ಏನೆಲ್ಲ ಬೇಕು ಸವಲತ್ತುಗಳು ಅದರ ಬಗ್ಗೆ ಗಮನ ಹರಿಸಲಾಗಿದೆ. ಸೊ ಚುನಾವಣೆ ದಿನ ಯಾವುದೇ ಗೊಂದಲ ಇಲ್ಲದೆ ಚುನಾವಣೆ ನಡೆಸಲಿಕ್ಕೆ ನಮ್ಮಲ್ಲಿ ಪೂರ್ವ ಸಿದ್ಧತೆ ಮಾಡ್ತಿದ್ದೇವೆ. ಹಾಗೆಯೇ ನಮ್ಮ ಈ ಮತದಾರರ ವಿವರ ನೋಡಿದರೆ ನಮ್ಮಲ್ಲಿ ಒಟ್ಟು ಮತದಾರರು ಜನರಲ್ ವೋಟರ್ಸ್ ಅಂದರೆ ನಿಮ್ಮ ಸರ್ವಿಸ್ ವೋಟರ್ಸ್ ಬಿಟ್ಟು ಜನರಲ್ ವೋಟರ್ಸ್ ಅಂತ ನಾವೇನು ಹೇಳ್ತೀವಿ, ಒಟ್ಟು 200,707,100
ಟ್ರಾನ್ಸ್ಜೆಂಡರ್ಸ್ ಏನು ಹೇಳ್ತಾರೆ ಇಬ್ಬರು ಇದ್ದಾರೆ. ಸೊ ಇದು ನಮ್ಮ ಜನರಲ್ ವೋಟರ್ಸ್. ಸರ್ವಿಸ್ ವೋಟರ್ಸ್ ಹೇಳಿದ್ರೆ ಅದರಲ್ಲಿ ಒಟ್ಟು 55 ಜನ ಇದ್ದಾರೆ, ಪುರುಷರು 52, ಮಹಿಳೆಯರು 3. ಸೊ ನಮ್ಮ ಒಟ್ಟು ವೋಟರ್ಸ್ ಇನ್ಕ್ಲೂಡಿಂಗ್ ಸರ್ವಿಸ್ ವೋಟರ್ಸ್ ಮತ್ತು ಜನರಲ್ ವೋಟರ್ಸ್ ಇಬ್ಬರನ್ನು ಒಟ್ಟಿಗೆ ಕೂಡಿಸಿದ್ರೆ ನಮ್ಮ 119 ವಿಧಾನಸಭಾ ಕ್ಷೇತ್ರದಲ್ಲಿ 207,204 ಮತದಾರರು ಇದ್ದಾರೆ. ಅದರಲ್ಲಿ ಪುರುಷರು 99,577, ಮಹಿಳೆಯರು 107,625, ತೃತೀಯ ಲಿಂಗ ಅವರು ಎರಡು ಇಬ್ಬರು ಇದ್ದಾರೆ. ಸೊ ಒಟ್ಟು 207,204. ಈಗ ನಿಮಗೆಲ್ಲ ಗೊತ್ತಿರ್ತದೆ ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಏನಿದೆ 1950, ಅದರ ಸೆಕ್ಷನ್ 14ಗೆ ಇಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2021 ತಂದ ನಂತರ ಕ್ವಾಲಿಫೈಂಗ್ ಡೇಟ್ಸ್ ಅಂದರೆ ಒಬ್ಬ ಯಾರಾದರೂ ಒಬ್ಬರು ಮತದಾರರ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಹೊಸದಾಗಿ ನೋಂದಣಿ ಆಗಬೇಕಾದ್ರೆ ಯಂಗ್ ವೋಟರ್ಸ್ ಅಂತ ನಾವೇನು ಹೇಳ್ತೇವೆ, ಮೊದಲನೇ ಬಾರಿ ಮತ ಚಲಾಯಿಸೋದು ಯಂಗ್ ವೋಟರ್ಸ್ ಅಂತ ಹೇಳಿ ಏನು ಹೇಳ್ತಾರೆ. ಅದಕ್ಕೆ ಈ ಹಿಂದೆ ಕ್ವಾಲಿಫೈಂಗ್ ಡೇಟ್ಸ್ ಜನವರಿ 1 ಯಾವ ವರ್ಷದ ಫಸ್ಟ್ ಮಾತ್ರ ಇತ್ತು, ಅದಕ್ಕೆ ಬದಲಾವಣೆ ತಂದು 4 ಕ್ವಾಲಿಫೈಂಗ್ ಡೇಟ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಫಸ್ಟ್ ಏಪ್ರಿಲ್, ಫಸ್ಟ್ ಜೂನ್ ಮತ್ತು ಫಸ್ಟ್ ಅಕ್ಟೋಬರ್, ಫಸ್ಟ್ ಜನವರಿ ಪ್ರತಿ ಕ್ವಾರ್ಟರಿನ ಫಸ್ಟನ್ನು ಮಾಡಿದ್ದಾರೆ. ಅದರ ಪ್ರಕಾರವೇ ನಾವು ಈ ಸಲ ನೋಂದಣಿ ಮಾಡಿದ್ದೇವೆ. ನೋಂದಣಿ ಮಾಡಿ ನಮ್ಮಲ್ಲಿ ಈಗ ಯುವ ಮತದಾರರು 18 ವರ್ಷ ಯಂಗ್ ವೋಟರ್ ಯುವ ಮತದಾರರು ಅಂತ ನಾವು ಹೇಳ್ತೇವೆ, ಅವರು 3,227 ಜನ ಇದ್ದಾರೆ. ಸೊ ಇವರಿಗೆಲ್ಲ ನಾವೀಗ ಎಫಿಕ್ ಕಾರ್ಡ್ ಡೆಲಿವರಿ ಅದು ಪೋಸ್ಟರ್ ಮುಖಾಂತರ ಎಲ್ಲ ಆಗ್ತಿದೆ. ಯಾವುದೇ ರೀತಿಯಲ್ಲಿ ಗೊಂದಲ ಕ್ರಿಯೇಟ್ ಆಗದ ಹಾಗೆ ಒಳ್ಳೆಯ ರೀತಿಯಲ್ಲಿ ನಾವು ಎಫಿಕ್ ಕಾರ್ಡ್ ಮನೆ ಬಾಗಿಲಿಗೆ ಡೆಲಿವರಿ ಮಾಡ್ತಿದ್ದೇವೆ. ಈಗ ಒಂದು ವೇಳೆ ಚುನಾವಣೆ ಈಗ ನಾಮಿನೇಷನ್ ಈಗ ಅವರು ಫಾರ್ಮ್ 6 ಕೊಟ್ಟು ಈಗ ನೋಂದಣಿ ಆಗಿದ್ದಾರೆ, ಇನ್ನೂ ಕೂಡ ಎಫಿಕ್ ಕಾರ್ಡ್ ಬರದಿದ್ದರೆ ಯಾವುದೇ ಗೊಂದಲ ಪಡಬೇಕಾಗಿಲ್ಲ. ಚುನಾವಣಾ ಆಯೋಗ 12 ವಿವಿಧ ಬೇರೆ ಬೇರೆ ಕಾರ್ಡ್ಸ್ಗೆ ಪ್ರೊವಿಷನ್ ಕೊಟ್ಟಿದೆ. ಅದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಬಹಳ 12 ವಿವಿಧ ಕಾರ್ಡ್ಸ್ ಇದೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ತೋರಿಸಿದ್ರೆ ಸಹ ಮತದಾನ ಚಲಾಯಿಸಲಿಕ್ಕೆ ನಾವು ಅವಕಾಶ ಕಲ್ಪಿಸಿಕೊಡ್ತೇವೆ. ಜಸ್ಟ್ ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ಲ, ನೀವು ಈಗ ನೋಂದಣಿ ಆಗಿದ್ದೀರಿ, ನೀವು ವೋಟರ್ ಐ ಡಿ ಪಟ್ಟಿಯಲ್ಲಿ ಸಹ ನಿಮಗೆ ಗೊತ್ತಿಲ್ಲ ಅಂತ ಆ ರೀತಿ ಯಾವುದೇ ಸಿಗಲ್ಲ ಮತದಾರರಿಲ್ಲ ಅಂತಿದ್ರು ಆಗಲಿಲ್ಲ. ಅವರು ಲಿಸ್ಟಲ್ಲಿ ಬಂದಿದ್ದರೆ ಅವ್ರಿಗೆ ಯಾವುದಾದ್ರೂ ಚುನಾವಣಾ ಆಯೋಗ ಹೇಳಿದ 12 ಯಾವುದೇ ಒಂದು ಪ್ರೂಫನ್ನು ತೋರಿಸಿದ್ರೆ ಸಹ ನಾವು ಮತದಾನ ಚಲಾಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಅದೇ ವೋಟರ್ ಸ್ಲಿಪ್ಪನ್ನು ಏನು ಕೆಲವೊಮ್ಮೆ ನಾವು 5 ದಿನ ಮುಂಚೆ ಹಂಚ್ತೇವೆ, ಅದನ್ನು ತೋರಿಸಿದ್ರೆ ಮತದಾನ ಚಲಿಸೋಕ್ಕೆ ಅವಕಾಶ ಇರುವುದಿಲ್ಲ. ಈ 12 ಆಧಾರ್ ಮತ್ತು ವಿವಿಧ ಪ್ರೂಫ್ಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗ್ತದೆ. ಅದೇ ರೀತಿ ಈಗ ನಮ್ಮ ಫಿಸಿಕಲಿ ಡಿಸೇಬಲ್ PWD ಮತದಾರರು ಅಂತ ಹೇಳ್ತೇವೆ, PWD ಮತ ವಿಕಲಚೇತನರು, PWD ಮತದಾರರು ನಮ್ಮಲ್ಲಿ 2,531 ಜನ ಇದ್ದಾರೆ. ಆ 2,531 ಜನರಲ್ಲಿ ಪುರುಷರು 1,365, ಹಾಗೆಯೇ ಮಹಿಳೆಯರು 1,166 ಜನ ಇದ್ದಾರೆ. ಈಗ ಈ PWD ವೋಟರ್ಸ್ಗೆ ಏನಿದೆ, ಒಂದು ಸಕ್ಷಮ ಅಂತ ಒಂದು ಆ್ಯಪ್ ಇದೆ, ಒಂದು ಮೊಬೈಲ್ ಆ್ಯಪ್, ಅದು ನಿಮ್ಮ ಆ್ಯಂಡ್ರಾಯ್ಡ್ ಮತ್ತು ನಿಮ್ಮ iOS ಎರಡರಲ್ಲೂ ಲಭ್ಯವಿದೆ. ಇದರಲ್ಲಿ ಅವರಿಗೆ ಬೇಕಿದ್ರೆ ವೀಲ್ ಚೇರ್ಗೆ ಇದು ಹಾಕೋ ರಿಕ್ವೆಸ್ಟ್ ಹಾಕೋದು, ಅದು ಏನಾದರೂ ತಿದ್ದುಪಡಿ ಆ ಥರದ್ದು ಏನಾದರೂ ಇದ್ದರೆ ವೋಟರ್ ಐ ಡಿ ಅದನ್ನು ಈಗಾಗಲೇ ಮಾಡಿರ್ತಾರೆ. ಬಟ್ ಸ್ಪೆಷಲ್ ಆಗಿ ಕೋಲ್ಡ್ ಇದ್ದಿನ ಅವರಿಗೆ ವೀಲ್ ಚೇರ್ ಅವಶ್ಯಕತೆ ಇದೆ, ರಿಕ್ವೆಸ್ಟ್ ಹಾಕಿದ್ರೆ ನಮ್ಗೆ ಗೊತ್ತಾಗ್ತದೆ ಇಷ್ಟು ಪ್ಲಾನಿಂಗ್ ಮಾಡಬೇಕು. ಇಲ್ಲದಿದ್ದರೆ ಸಹ ಬೈ ಡಿಫಾಲ್ಟ್ ಎಲ್ಲ ಮತಗಟ್ಟೆಯಲ್ಲಿ ನಮ್ಮ 222 ಏನೋ ಪೋಲಿಂಗ್ ಸ್ಟೇಷನ್ಸ್ ಇದೆ, ಎಲ್ಲ ಮತಗಟ್ಟೆಯಲ್ಲಿ ನಾವು ರ್ಯಾಂಪ್ ವ್ಯವಸ್ಥೆ ಇರ್ತದೆ, ವೀಲ್ ಚೇರ್ ವ್ಯವಸ್ಥೆ ಇರ್ತದೆ. ಬಟ್ ಅವ್ರು ಬೇಕಾದ್ರೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಹಾಕ್ಬೋದು. ಅದಲ್ಲದೆ ನಮ್ಮ ಈ ಏನು ನಮ್ಮ CU PU ಅಂತ ಹೇಳ್ತೇವೆ, BU ಅಂತ ಹೇಳ್ತೇವೆ, ಅದರಲ್ಲಿ ಗ್ರೇಡಿಂಗ್ ಸ್ಕ್ರಿಪ್ಟ್ ಇರ್ತದೆ. ಸೊ ಅವರಿಗೆ ಬೇಕಾದ್ರೆ ಅದರ ಮುಖಾಂತರ ಸಹ ತಿಳ್ಕೊಂಡು ವೋಟ್ ಹಾಕ್ಬೋದು. ಇಲ್ಲದಿದ್ದರೂ ಸಹ ಅವರಿಗೆ ಒಬ್ಬ ಕಂಪನಿ ಯಾರಾದರೂ ವಿಶ್ವಲಿ ಚಾಲೆಂಜ್ ಆ ವಿಶ್ವಲಿ ಇಂಪ್ಯಾಕ್ಟ್ ಆಗಿದ್ದರೆ ಅವ್ರು ಬೇಕಾದ್ರೆ ಒಬ್ಬ ಕಂಪ್ಯಾನಿಯನ್ ಯಾರಾದರೂ ಒಬ್ಬರನ್ನು ಕರ್ಕೊಂಡು ಬರಬಹುದು. ಆ ದಿನದಂದು ನಮ್ಮ 49N ಪ್ರಕಾರ ವಾಟರ್ ಕೋರ್ಸ್ ಪ್ರಕಾರ ಅವಕಾಶ ಇದೆ, ಅವ್ರು ಬಂದು ಆ ದಿನದಂದು ಅವರ ಸಹಾಯದಿಂದ ಸಹ ಓಟನ್ನು ಚಲಾಯಿಸ್ಬೋದು. ಸೊ ಎಲ್ಲ ರೀತಿ ಏನು ನಮ್ಮ ಚುನಾವಣಾ ಆಯೋಗ ಹೇಳ್ತದೆ, ಫ್ರೀ ಫೇರ್ ಆಕ್ಸೆಸಬಲ್, ಅಂದರೆ ಯಾರಿಗೂ ಸಹ ಯಾರನ್ನು ಸಹ ಹೊರಗೆ ಬಿಡದೆ ಎಲ್ಲರಿಗೂ ಸಹ ಚುನಾವಣೆ ಅಲ್ಲಿ ಚುನಾವಣೆ ದಿನದಂದು ಚುನಾವಣೆ ಮಾಡಲಿಕ್ಕೆ ವೋಟ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕೆ ಎಲ್ಲ ರೀತಿಯ ಕ್ರಮವನ್ನು ವಹಿಸಲಾಗಿದೆ. ಹಾಗೆ ಈ ವರ್ಷ ಹೊಸದಾಗಿ ಒಂದು 80 ಇಯರ್ಸ್ 80 ವರ್ಷ ಮೇಲ್ಪಟ್ಟವರು ಯಾರಾದರೂ ಇದ್ದರೆ ಸೀನಿಯರ್
ಆಗದಿದ್ರೆ
ಏನೂ ಇಲ್ಲ ಫಾಲ್ಸ್ ಕಂಪ್ಲೇಂಟ್ ಅಂದರೆ ಡ್ರಾಪ್ ಕೊಡ್ಬೋದು, ವೈಲೇಷನ್ ಆಗಿದೆ ಅದರ ಬಗ್ಗೆ ಮಾಹಿತಿ ಕೊಡ್ಬೋದು, ಅದು ಕೊಟ್ಟು ನಮ್ಗೆ ಬರ್ತದೆ. ನಮಗೆ ಬಂದಾಗ ನಾವು ಅದನ್ನು ಸಂಬಂಧಪಟ್ಟವರಿಗೆ ಇದು ಮಾಡ್ತೀವಿ. ನಮ್ಗೆ ಆಪ್ಷನ್ ಇದೆ ಡ್ರಾಪ್ ಅಥವಾ ಎಸ್ಕಿಲೇಟ್ ಏನು ಮಾಡಬೇಕು, ನಮ್ಮ ಹತ್ರ ಆಪ್ಷನ್ ಇದೆ. ಈ ಸಿ ವಿ ಜಿನಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಹಾಕಿದರೆ 100 ಮಿನಿಟ್ಸ್ 3 ನಿಮಿಷದೊಳಗೆ ಅದು ಬಗೆಹರಿಬೇಕು. ಆ ಸಂಬಂಧಪಟ್ಟ ವ್ಯಕ್ತಿಗೊಂದು ಟ್ರ್ಯಾಕ್ ಮಾಡಲಿಕ್ಕೆ ಆಪ್ಷನ್ ಇದೆ. ಈಗ ಇನ್ನೊಂದೇನಂತ ಹೇಳಿದ್ರೆ, ಈ ಸಿ ವಿ ಜಿಲ್ ಆ್ಯಪಲ್ಲಿ ಒಬ್ಬರು ಸಾರ್ವಜನಿಕರಿಗೆ 2 ರೀತಿಯಲ್ಲಿ ಕಂಪ್ಲೇಂಟ್ ಹಾಕ್ಬೋದು. ಒಂದನೇದಾಗಿ ಅನಾನಿಮಸ್ ಆಗಿ ಅನಾಮಧೇಯಾಗಿ ಸಹ ಕಂಪ್ಲೇಂಟ್ ಹಾಕ್ಬೋದು, ಅಥವಾ ಬೈ ನೇಮ್ ಡೀಟೇಲ್ಸ್ ಕೊಟ್ಟು ಸಹ ಕಂಪ್ಲೇಂಟ್ ಹಾಕ್ಬೋದು. ಸೊ ಎರಡು ಆಪ್ಷನ್ಸ್ ಇದೆ. ಆದ ಕಾರಣ ಎಲ್ಲೂ ವೈಲೇಷನ್ ಕಂಡು ಇದನ್ನು ಸಿ ವಿ ಜಿಲ್ ಆ್ಯಪ್ ಮುಖಾಂತರ ನಮಗೆ ಹೇಳ್ಬೋದು. ಅದಲ್ಲದೆ ನಮ್ಮಲ್ಲಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತಿದೆ. ಸೊ ಯಾವುದೇ ಒಂದು ಪ್ರೋಗ್ರಾಮ್, ಪೊಲಿಟಿಕಲ್ ಪ್ರೋಗ್ರಾಮ್ ಅಥವಾ ಯಾವುದೇ ಒಂದು ಈ ಥರ ಕಾರ್ಯಕ್ರಮ ಆಗುವಲ್ಲಿ ನಮ್ಮ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಹೋಗ್ತದೆ. ಸೊ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಹೋಗಿ ಅಲ್ಲಿ ಎಲ್ಲ ಕಾರ್ಯಕ್ರಮದ ದೃಶ್ಯ ಇದನ್ನು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದ ನಂತರ ಅವರು ತಂದದನ್ನು ನಮ್ಮ ವಿಡಿಯೋ ವಿವಿಂಗ್ ಟೀಮಿಗೆ ಕೊಡ್ತದೆ. ಆ ಏನು ರೆಕಾರ್ಡ್ ಆಗಿದೆ ಅದನ್ನು ನಮ್ಮ ವಿಡಿಯೋ ವಿವಿಂಗ್ ಟೀಮ್ ನಿಂತುಕೊಂಡು ನೋಡ್ತದೆ. ಅಂದರೆ ನಾವು ಕಮಿಷನ್ ತಗೊಂಡು ಇಷ್ಟು ಚೇರ್ ಇಷ್ಟಿದ್ದು ಎಲ್ಲ ನಮಗೆ ಹೇಳಿದ್ದೆ ಇಷ್ಟು ಬ್ಯಾಲೆನ್ಸ್. ಸೊ ಇವರು ಅದನ್ನು ವೆರಿಫೈ ಮಾಡ್ತಾರೆ. ಸೊ ಏನಾದರೂ ವೈಲೇಷನ್ ಏನಾದರೂ ಇದ್ದರೆ ಅದನ್ನು ಸಂಬಂಧಪಟ್ಟವರಲ್ಲಿ ದಾಖಲಾತಿಯನ್ನು ಮಾಡ್ತಾರೆ. ಸೊ ಎಮ್ ಸಿ ಸಿ ನೋಡಲ್ ಆಫೀಸರ್ ಅಂತ ಇದ್ದಾರೆ. ಸೊ ನಮ್ಮ ಎಮ್ ಸಿ ಸಿ ಈ ಕುಂದಾಪುರ 119 ವಿಧಾನಸಭಾ ಕ್ಷೇತ್ರಕ್ಕೆ ಎಮ್ ಸಿ ಸಿ ನೋಡಲ್ ಆಫೀಸರ್ ಆಗಿ ನಮ್ಮ ಇಒ ಅವರು ಇಒ ಮಹೇಶ್ ಕೊಳ್ಳ ಅವರು ಕರೆ ನಿರ್ಮಾಣ ಅಧಿಕಾರಿ ಕುಂದಾಪುರ ಇವರಾಗಿರ್ತಾರೆ. ಸೊ ಯಾವುದೇ ಎಮ್ ಸಿ ಸಿ ವಯೋಲೇಷನ್ ಆದರೆ ಸಹ ಈ ವಿಧ ನೋಡಲ್ ಆಫೀಸರ್. ಹಾಗೆ ನಿಮಗೆ ಈ ನಮ್ಮ ಜಿಲ್ಲೆಯಲ್ಲಿ ಎಮ್ ಸಿ ಸಿ ನೋಡಲ್ ಆಫೀಸರ್ ಜಿಲ್ಲಾ ನೋಡಲ್ ಆಫೀಸರ್ ಆಗಿ ಸಿ ಒ ಸರ್ ಅವರು, ನಮ್ಮ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಉಡುಪಿ ಜಿಲ್ಲಾ ಪಂಚಾಯತ್ ಪ್ರಸನ್ನ ಸರ್ ಅವರು ಎಮ್ ಸಿ ಸಿ ನೋಡಲ್ ಆಫೀಸರ್ ಆಗಿರ್ತಾರೆ. ಇನ್ನೊಂದು ಏನಂತ ಹೇಳಿದರೆ ನಿಮಗೆಲ್ಲ ಒಂದು ಸಂಶಯ ಬರ್ಬೋದು. ಈಗ ಒಂದು ವೇಳೆ ಹಣ ಸೀಸ್ ಆಯಿತು, ಆ ಸಮಯದಲ್ಲಿ ಅವ್ರ ಹತ್ರ ದಾಖಲಾತಿ ಇಲ್ಲ, ಬಟ್ ಅವ್ರ ಹತ್ರ ದಾಖಲಾಗಿದೆ, ನಂತರ ಅವ್ರ ಹತ್ರ ಮನೇಲಿ ಇದ್ದಕ್ಕೆ ಎಲ್ಲೋ ಇದೆ, ಆ ಸೀಸದ ಹಣವನ್ನು ನಾವು ಇಮಿಡಿಯೇಟ್ಲಿ ಮಾಡ್ತೇವೆ. ಬಟ್ ಅವ್ರ ಹತ್ರ ದಾಖಲಾಗ್ತಿದ್ರೆ ಡಿಸ್ಟ್ರಿಕ್ಟಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿಯಲ್ಲಿ ನಮ್ಮ ಸಿ ಇ ಒ ಅವರ ಅಧ್ಯಕ್ಷರಾಗಿರ್ತಾರೆ, ಅವರೊಟ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಮತ್ತೊಬ್ಬರು ನೋಡಲ್ ಆಫೀಸರ್ ಇರ್ತಾರೆ. ಇವ್ರು 3 ಜನ ಅವ್ರ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟರೆ ಅದನ್ನು ರಿಲೀಸ್ ಮಾಡೋ ಅವಕಾಶ ಉಂಟು. ಸೊ ಒಮ್ಮೆ ಸೀಸ್ ಅದ್ರ ಕಂಪ್ಲೀಟ್ಲಿ ಇದ್ದಲ್ಲ, ಒಂದು ಪ್ರೂಫ್ ಎಲ್ಲ ಕೊಟ್ಟರೆ ಅವನಿಗೆ ಒಂದು ಹಿಯರಿಂಗ್ ಕೊಟ್ಟು ಅವನಿಗೆ ಸ್ಪೀಕಿಂಗ್ ಆರ್ಡರ್ ಪಾಸ್ ಮಾಡಿ ಅದನ್ನು ಅವನಿಗೆ ಬಿಡುಗಡೆ ಮಾಡುವ ಅವಕಾಶ ಸಿಗುತ್ತೆ. ಅದಲ್ಲದೆ ಈಗ ನಮ್ಮ ಚುನಾವಣಾಧಿಕಾರಿ ನಮ್ಮ ಕಚೇರಿಯಲ್ಲಿ ಕಂಟ್ರೋಲ್ ರೂಮ್ ಇರ್ತದೆ. ಆ ಕಂಟ್ರೋಲ್ ರೂಮಿನ ದೂರವಾಣಿ ಸಂಖ್ಯೆ, ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ಎರಡೂ ಇದೆ. ಸೊ ಲ್ಯಾಂಡ್ಲೈನಿನ ಸಂಖ್ಯೆ ನಮ್ಮ ಕೋಡ್ 08254 ಅದಾದ 08254 23085 7 ಇದು ಕಂಟ್ರೋಲ್ ರೂಮಿನ ಲ್ಯಾಂಡ್ಲೈನ್ ಸಂಖ್ಯೆ. ಹಾಗೆ ಮೊಬೈಲ್ ನಂಬರ್ 6364 6268 68. ಸ್ವಲ್ಪ ಭಾಳ ಈಸಿಯಾದ ನಂಬರ್ ಇದೆ, 6364 6268 68. ಸೊ ಇದು 24 ಗಂಟೆ ಸಹ ಕಾರ್ಯಾಚರಣೆಯಲ್ಲಿರ್ತದೆ. ಸೊ ಏನೇ ಇದ್ರೂ ಸಹ, ಏನೇ ಕಂಪ್ಲೇಂಟ್ಸ್ ಇದ್ರೆ ಸಹ, ದೂರವಾಣಿ ಮುಖಾಂತರ ಹೇಳಿದ್ರೆ ಸಹ ನಾವು ಸಂಬಂಧಪಟ್ಟ ಟೀಮ್ಸಿಗೆ ಇದರ ಮಾಹಿತಿಯನ್ನು ಕೊಡ್ತೇವೆ. ಸೊ ಈ ಸಲ ಚುನಾವಣೆಯಲ್ಲಿ ಇದೆಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಮಾಹಿತಿ. ಈ ಸಲ ಚುನಾವಣೆಯಲ್ಲಿ ನಿಮಗೆ ತಿಳಿದಾಗಿ ಒಂದು ಹೊಸ ಫೀಚರ್ ಅಂದರೆ 80+ PWD ಮತ್ತು ಕೋವಿಡ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್. ಬಟ್ ಅವರಿಗೆ ಅವಶ್ಯಕತೆ ಇಲ್ಲದಿರೋ ಮತಗಟ್ಟೆಗೇ ಬಂದು ವೋಟ್ ಚಲಾಯಿಸ್ಬೋದು. ಮತ್ತು ಯಾವುದೇ ಮತಗಟ್ಟೆಯಲ್ಲಿ 1500 ಮತದಾರರು ಜಾಸ್ತಿ ಆದರೆ 1500 ಜಾಸ್ತಿ ಮತದಾರರಲ್ಲಿ ಆಕ್ಸಿಲರಿ ಮಾಡಬೇಕಾಗಿದೆ. ಇವರಿಗೆ ನಮ್ಮಲ್ಲಿ ಆ ಥರದ್ದು ಯಾವುದೂ ಬಂದಿಲ್ಲ. ಬಟ್ ಏನಾದರೂ ಆ ರೀತಿ ಆದರೆ ವಿ ವಿಲ್ ಎಚ್ಯೂ ಆ್ಯಸ್ ಅ ಫ್ರಮ್ 222 ಪೋಲಿಂಗ್ ಬೂತ್ಸ್ ಮಾತ್ರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಇಷ್ಟು ನಾವು ನಿಮಗೆ ಕೊಡಬೇಕಂತ ಈ ಒಂದು ಸಣ್ಣ ಸಭೆಯನ್ನ ಕರೆದಿದ್ದೀವಿ. ಅದಲ್ಲದೆ ನಿಮಗೆಲ್ಲ ಗೊತ್ತಿದೆ, ಸೊ ಚುನಾವಣೆ ಇಡೀ ನಮ್ಮ ಈ ಏನಿದೆ ನಿನ್ನೆಯಿಂದ 15th May 2023 ಪ್ಲಸ್ ಎರಡನೇದು ನಮ್ಮ ಏನಿದೆ ಒಂದು HC ಒಂದು PC ವ್ಯಕ್ತಿಗಳಲ್ಲಿ ಕ್ರಿಟಿಕಲ್ ನಾರ್ಮಲ್ಗೆ ಒಬ್ಬರು ಹೋಮ್ ಗಾರ್ಡ್ ಅಥವಾ ಒಂದು PC ಕೆಲವೊಂದು ವ್ಯವಸ್ಥೆ ಸಿಬ್ಬಂದಿ ಅದರಲ್ಲಿ ಅಡಿಷನಲ್ ಫೋರ್ಸಸ್ ಏನಂತಂದ್ರೆ ಏನು ಪ್ಯಾರಾಮಿಟ್ರಿಕ್ ಫೋರ್ಸ್ 1+5 1+5 ಕೊಡ್ತಾರೆ.
ಈಗ ಲಾಸ್ಟ್ ಟೈಮು